ಹಾಯ್ ಎಲ್ರಿಗೂ, ನಾವೀಗ ಉಗ್ರ ನರಸಿಂಹನ ಸ್ಟ್ಯಾಚು ಮತ್ತು ಬಡವಿಲಿಂಗ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಈ ನರಸಿಂಹ ವಿಗ್ರಹ ಅನ್ನೋದು ಉಂಟುಂಡಾಗಿತ್ತು, ಯಾಕಂದ ಹೇಳ್ರೆ ಮೊಘಲರು ಎಲ್ಲ ಬಂದು ಇದ್ರದ ಮೇಲೆ ದಾಳಿ ಮಾಡಿದ್ರಿಂದ ಇದು ಫುಲ್ಲು ಹುಡಿ ಆಯಿತು. ನೆಕ್ಸ್ಟ್ ಗೌರ್ಮೆಂಟ್ ಇದನ್ನು ರಿನೊವೇಷನ್ ಮಾಡುವಾಗ ಇದಕ್ಕೆ ಕೆಲವೊಂದು ಪಾರ್ಟ್ನೆಲ್ಲ ಜೋಡಿಸಿದ್ರು. ನೀವು ಕಾಲ್ ಹತ್ರ ಇರುವಂಥ ಪಟ್ಟಿ ಕಂಡ್ರೆ ಗೊತ್ತಾಗುತ್ತೆ, ಆ ಪಟ್ಟಿ ಎಕ್ಸ್ಟ್ರಾ ಕೊಟ್ಟಿರೋದು ಅದು. ಮತ್ತು ಗೌರ್ಮೆಂಟು ಇದನ್ನು ಫುಲ್ಲಿ ರಿನೊವೇಷನ್ ಮಾಡಲಿಕ್ಕೆ ಹೊರಟಾಗ ನಮ್ಮ ಕೋಟ ಶಿವರಾಮಕಾರ ಅಂತರು ಕವಿ ಇದ್ರಲ್ಲ, ಅವರು ಬಂದ ಟೈಮಲ್ಲಿ ಇದನ್ನು ರಿನೊವೇಷನ್ ಮಾಡಿದರೆ ಇದರ ಪುರಾತನತ್ವ ನಾಶ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಹಾಗೆ ಇರಲಿ, ಸ್ವಲ್ಪ ಜಸ್ಟ್ ಸ್ವಲ್ಪ ಬೇಕಾದಷ್ಟು ಮಾತ್ರ ಸರಿ ಮಾಡ್ಕೊಂಡ್ರೆ ಸಾಕಂತ ಹೇಳೋದಕ್ಕೆ ಇಲ್ಲಿಗೆ ನಿಲ್ಲಿಸಿರ್ತಾರೆ. ಈಗ ನೀವು ತೋರಿಸ್ತು ಬನ್ನಿ ಎಲ್ಲರಿಗೂ. ಇಲ್ಲಿ ಕಾಣಿ, ಈಗ ಇಲ್ಲಿ ನೀರು ಹರಿತೈತಲ್ಲ, ಇದೆಲ್ಲ ಕಾಲುವೆ ಸಿಸ್ಟಮ್. ಇದೆಲ್ಲದು ಇಡೀ ವಿಜಯನಗರ ಸಾಮ್ರಾಜ್ಯ ಅಷ್ಟೂ ಕಡೆಗೆ ಈ ಕಾಲುವೆ ಅನ್ನೋದು ಹಿಂಗೆ ಹರ್ಕೊಂಡು ಹಿಂಗೆ ಹಿಂಗೆ ಹೋಗುತ್ತೆ. ಯಾವುದು ಕಡೆಯೂ ಪೈಪ್ ಆಗಲಿ ಏನೂ ಯೂಸ್ ಮಾಡಲಿಲ್ಲ, ಎಲ್ಲದು ಕಾಲುವೆ ಮುಖಾಂತರನೇ ಹೋಗುತ್ತೆ. ಇದೆಲ್ಲ ಎಲ್ಲದು ಗ್ರಾವಿಟಿ ಸಿಸ್ಟಮ್. ಈಗ ನಾವು ಬಡವಿಲಿಂಗ ಅಂತ ಒಂದು ಟೆಂಪಲ್ ಬಂದಿತ್ತು, ಅದಿಲ್ಲೇ ಪಕ್ಕದಲ್ಲೇ ಇರೋದು, ನರಸಿಂಹದ ವಿಗ್ರಹದ ಪಕ್ಕದಲ್ಲೇ ಇರೋದು. ನಿಮ್ಗೆ ಕಾಣ್ತದೆ ಕಣಿ, ಬನ್ನಿ ಒಳಗೆ ಹೋಗಿ. ಈ ಬಡವಿಲಿಂಗವನ್ನು 15ನೇ ಶತಮಾನದಲ್ಲಿ ಒಂದು ಬಡ ಹೆಣ್ಮಗಳು ಅವಳು ಪೂಜೆ ಮಾಡಲಿಕ್ಕೋಸ್ಕರ ಈ ದೇವಸ್ಥಾನ ಕಟ್ಕೊಂಡದ್ದು. ಇವಾಗ ಕೃಷ್ಣ ದೇವಸ್ಥಾನದ ಎದುರಿದ್ದೇವೆ, ಒಳಗೆ ಹೋಗುವ. ಅದಕ್ಕಿಂತ ಮುಂಚೆ ಈ ಎದುರುಗಡೆ ಇರುವಂಥ ಒಂದು ಮೊದಲಿನ ಬಜಾರ್ ಅಂತ ಹೇಳ್ತಾರೆ, ಮಾರುಕಟ್ಟೆ. ಈ ಓಲ್ ಸೆಂಟ್ರಲ್ ಒಂದು ಸಣ್ಣ ಬಾವಿ ಥರ ಇದೆ, ಅದು ಪುಷ್ಕರಣಿ ಅಂತ. ಇದೆಲ್ಲ ಮಾರ್ಕೆಟ್, ಫುಲ್ ಮಾರ್ಕೆಟ್. ಮೊದಲೆಲ್ಲ ದವಸ ಧಾನ್ಯ ಆಗಲಿ, ಸಾಂಬಾರು ಪದಾರ್ಥಗಳಾಗಲಿ, ಅದನ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಓ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿರೋದೇ ಮಾತಂಗ ಪರ್ವತ ಅಂತ. ಈಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ಲಿಕ್ಕಿದೆ, ಅದಕ್ಕಿಂತ ಮುಂಚೆ ಈ ಕೃಷ್ಣ ದೇವಾಲಯ ಒಂದ್ಸಲ ನೋಡ್ಕೊಂಡು ಬರುವ. ಇವಾಗ ದೇವಸ್ಥಾನದ ಒಳಗೆ ಹೋಗುವ. ಬಟ್ ಇದು ಕೃಷ್ಣ ದೇವಸ್ಥಾನ ಆಗಿದ್ದರೂ ಕೂಡ ಇಲ್ಲಿ ಮೂಲ ವಿಗ್ರಹ ಕೃಷ್ಣಂದಿಲ್ಲ, ಇಲ್ಲಿ ಖಾಲಿ ಇರೋ ಕಾರಣ ಇದನ್ನೊಂದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾತ್ರ ನಾವು ತಿಳ್ಕೊಳ್ಳಕ್ಕೆ ಬಿಟ್ಟು. ನಾವೀಗ ಬಂದದ್ದ
ಸಾಸಿವೆ ಕಾಳು ಗಣಪತಿ. ಸೊ ಸಾಸಿವೆ ಕಾಳು ಗಣಪತಿಯನ್ನು ನೋಡಿಕೊಂಡು ಮುಂದೆ ಹೋಪ, ಅಲ್ಲಿ ಮುಂದೆ ಹೋದ್ರೆ ಕಡಲೆಕಾಳು ಗಣಪತಿ ಅಂದರೆ ಸಿಗುತ್ತೆ, ಅದನ್ನು ಕಂಡು ನೆಕ್ಸ್ಟ್ ನಾವು ಮಾತುಂಗ ಹಿಲ್ಸಿಗೆ ಹೋಪ. ನಾವೀಗ ಕಡಲೆಕಾಳು ಗಣಪತಿಯ ದೇವಸ್ಥಾನದ ಎದುರಿತ್ತು, ನಿಮಗೆಲ್ಲ ತೋರಿಸ್ತೆ ಬನ್ನಿ ಹಾಪ. ಈಗ ನಾನು ಮಾತುಂಗ ಹಿಲ್ಸ್ ಹತ್ತುತ್ತಾ ಇತ್ತು, ಸುಮಾರು ಮೆಟ್ಲಿತ್ತು. ಸೊ ಹತ್ಕೊಂಡು ಹೋಗ್ದೆ ಈಗ ದೊಡ್ಡ ಟಾಸ್ಕ್. ಈಗ ನೋಡ ಹೋಪ. ಹೇಳ್ದಷ್ಟೇನು ಸುಲಭ ಇಲ್ಲ, ಅಮ್ಮ ಭಾರಿ ಕಷ್ಟ ಐತೆ. ಒಂದು ವ್ಯೂ ತೋರಿಸ್ತೆ ಹೇಳಿದ್ರೆ, ಮಾತುಂಗ ಹಿಲ್ನ ತುದಿಯಲ್ಲಿ ಬಂದ ನಿಂತೀತೋ. ಸೊ ಫೈನಲಿ ದೇವಸ್ಥಾನದ ಸುತ್ತ ತುದಿಯಲ್ಲಿ ಬಂದಿತ್ತಿದೆ.